ತುಂಬಾ ಖುಷಿಯಾಗುತ್ತೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋದಕ್ಕೆ, ತುಂಬ ಥ್ಯಾಂಕ್ಸ್ ಎಲ್ರಿಗೂ ಅಷ್ಟೇ. ಖುಷಿಯಾಗುತ್ತೆ, ಯಾವುದೇ ಒಂದು ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡಂತೂ ಬರಲಿಲ್ಲ, ಬಂದಾದ್ಮೇಲೆಲ್ಲ ಕಲಿಸಿದ್ದು ನನಗೆ ಸೂರಿ ಸರ್ ಫಸ್ಟು ನನಗೆ ಹೆಲ್ಪ್ ಮಾಡಿದ್ದು. ಅದಾದ ನಂತರ ನಾನು ಕೆಲಸ ಮಾಡಿದಂಥ ಡೈರೆಕ್ಟರ್ಸ್ ಎಲ್ಲರೂ ಹೇಳಿಕೊಟ್ರು, ಮತ್ತು ಇಲ್ಲಿರೋಂಥ ನನ್ನ ಫ್ಯಾನ್ಸ್ ಏನಿದ್ದಾರೆ ಅವತ್ತಿಂದ ಇವತ್ತುವರೆಗೂ ಜೊತೆಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿಯಾಗತ್ತೆ, ಥ್ಯಾಂಕ್ ಯು, ತುಂಬಾ ಖುಷಿಯಾಗತ್ತೆ. ಆ್ಯಂಡ್ ಇರಬೇಕು ಮನುಷ್ಯನಿಗೆ ಪ್ರತಿಯೊಂದು ಇರಬೇಕು, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದಾಗಲೇ ಜೀವನದಲ್ಲಿ ನಾವು ಒಂದು ಪಾಠ ಕಲಿಯೋದು. ಆ ಒಂದು ಪಾಠ ಕಲ್ತಿದ್ದೀನಿ, ಇನ್ನು ಮುಂದೆ ಏನು ನೀಟಾಗಿ ಮಾಡ್ಕೊಂಡು ಹೋಗೋಕ್ಕಾಗುತ್ತೋ ಅದು ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಲ್ಲ ಹಿಂದೆ ತಿರುಗಿ ನೋಡಿದ್ರೆ ಧನು, ಶೂನ್ಯ, ಪ್ರೊಡ್ಯೂಸರ್ ರಾಜೇಶ್ ಅವರು ಎಲ್ಲರೂ. ಆ್ಯಂಡ್ ಧನು ನನ್ನ ಫ್ರೆಂಡ್ಶಿಪ್ ಎಲ್ರಿಗೂ ಗೊತ್ತಿದೆ, ತುಂಬ ಒಂದು ಕ್ಲೋಸ್ ಬಾಂಡ್ ಇದೆ. ಇರೋ ಒಂದು ನಿಮಿಷ ಅಲ್ಲಿ ಒಂದು ನಿಮಿಷ ಅವ್ರು ಮಾತಾಡ್ಬೇಕು. ತುಂಬ ಒಂದು ಫ್ರೆಂಡ್ಶಿಪ್ ಇದೆ, ಅಂದರೆ ನಾನು ಜಾಸ್ತಿ ಯಾರನ್ನೂ ಅಷ್ಟಾಗಿ ಇಷ್ಟಪಡಲ್ಲ. ಅಂದರೆ ಧನು ಏನಕ್ಕೆ ನಾನು ಇಷ್ಟು ಇಷ್ಟಪಟ್ಟೆ ಅಂದರೆ, ನಾನು ಅವನು ಇಬ್ಬರು ಒಂದೇ ಥರ ಯೋಚನೆ ಮಾಡ್ತೀವಿ. ಸೊ ಒಂದೇ ಥರ ಇಬ್ಬರು ಗ್ಯಾಂಗ್ಸ್ಟರ್ಗಳಾಗೆ ಬಂದಿರೋದು ಇಂಡಸ್ಟ್ರಿಗೆ. ಸೊ ಅದೊಂದು ಬಾಂಡಿಂಗ್ ಇದೆ ನಮಗೆ. ಥ್ಯಾಂಕ್ ಯು ಸೋ ಮಚ್, ಇಷ್ಟು ವರ್ಷ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದೀರಾ, ಇನ್ ಮುಂದಕ್ಕೂ ಇದೇ ರೀತಿ ಕಾಪಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಯೋಗಿಯವರು ಅಂತ ಬಂದರೆ ಅಭಿಮಾನಿ, ಗೊತ್ತು ಗೊತ್ತು ಗೊತ್ತು, ನೀವೆಲ್ಲ ಅವರಿಗೋಸ್ಕರ ಬಂದಿರೋದಂತ ಗೊತ್ತು. ಅವ್ರನ್ನ ಮೊದ್ಲಿಗೆ ಮಾತಾಡ್ಸ್ಬಿಡೋಣ. ಹೌದು, ನೀವು ಸನ್ಮಾನ ಮಾಡೋದಕ್ಕೆ ಕಾಯ್ತಾ ಇದ್ದೀರಾ, ನಿಮಗೂ ಅವಕಾಶ ಕೊಡ್ತೀನಿ. ಯೋಗಿ ಅವರು ಅಂದ ತಕ್ಷಣ ನಿಮ್ಮ ಅಭಿಮಾನಿಗಳ ವಿಚಾರಕ್ಕೆ ಬಂದರೆ, ನಮ್ಮ ನಟ ಹೆವಿ ಕ್ಯಾಲಿಬರ್ ಇದೆ, ಸೂಪರ್ ಸಕ್ಸಸ್ ಆಗಬೇಕು, ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡು ಕಾಯ್ತಾ ಇರೋ ಕಣ್ಗಳೇ ಜಾಸ್ತಿ. ರೋಸಿ ಟೈಟಲ್ಲು, ಲುಕ್ಕು, ಫೀಲು ಎಲ್ಲ ನೋಡ್ತಾ ಇದ್ರೆ ಅದೆಲ್ಲ ಫುಲ್ಫಿಲ್ ಆಗೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ರೋಸಿ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ರೋಸಿ ಆ್ಯಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಇರೋವಂಥ ಒಂದು ಕತೆ, ಒಂದು ಗ್ಯಾಂಗ್ಸ್ಟರ್ ವೈಬ್ ಇರೋವಂಥ ಒಂದು ಸಿನಿಮಾ. ಸೆಂಟ್ರಲ್ ನಾನು ಪ್ರಯತ್ನ ಪಟ್ಟೆ, ಒಂದು ಸ್ವಲ್ಪ ಲವ್, ಒಂದು ಸ್ವಲ್ಪ ಕಾಮಿಡಿ, ಎಲ್ಲ ಯಾಕೋ ಜಾಸ್ತಿ ವರ್ಕೌಟ್ ಆಗಲಿಲ್ಲ. ಸೊ ವಾಪಸ್ ನಮ್ಮ ರೋಡ್ ಇದೆ ಅಂತ ಗೊತ್ತಾದ್ಮೇಲೆ ಆ ರೋಡ್ಗೆ ವಾಪಸ್ ಹೋಗಬೇಕು. ಸೊ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ, ಶೂನ್ಯ ಗಾಡಿ ಓಡಿಸ್ತಾ ಇದ್ದಾರೆ ನಮ್ಮನ್ನು ಕೂರಿಸ್ಕೊಂಡು ಇವಾಗ, ಅದಕ್ಕೆ ಗುಡ್ ಆಗ್ತಿದ್ದಾರೆ ರಾಜೇಶ್ ಅವರು. ನೋಡೋಣ ಮುಂದಕ್ಕೆ, ನಮ್ಮ ಪ್ರಯತ್ನ ಅಂತೂ 100% ಮಾಡೇ ಮಾಡ್ತೀವಿ, ಮಿಕ್ಕಿದ ರಿಸಲ್ಟ್ ಎಲ್ಲ ಸಿನಿಮಾ ರಿಲೀಸ್ ಆದಮೇಲೆ. ಬಟ್ ಒಂದಂತೂ ತುಂಬ ನಂಬಿಕೆ ಇದೆ, ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ಬಿಕಾಸ್ ಮಾಡ್ಕೊಂಡಿರೋ ಕಥೆ ಅದೇ ರೀತಿ ಇರುತ್ತೆ, ಮ್ಯೂಸಿಕ್ ಅದೇ ರೀತಿ ಇರುತ್ತೆ, ಮೇಕಿಂಗ್ ಅದೇ ರೀತಿ ಇರುತ್ತೆ. ಆ್ಯಂಡ್ ತುಂಬ ಮಜವಾಗೇ ಇರೋವಂಥ ಒಂದು ಸಿನಿಮಾ ಇದು. ಅಂದರೆ ರೌಡಿಸಮ್ ಅನ್ನೋದನ್ನು ಬೇರೆ ರೀತಿ ತೋರ್ಸೋಕ್ಕೆ ಹೊರಟಿರೋ ಒಂದು ಪ್ರಯತ್ನ ನಡೀತಾ ಇದೆ, ನೋಡೋದು ಮುಂದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿರ್ಮಾಪಕರ ವಿಚಾರಕ್ಕೆ ಬಂದರೆ, ಡಿವೈ ಬ್ರದರ್ಸ್, ಡಿವೈ ರಾಜ್